ಆಳಂದ ತಾಲೂಕಿನ ಮಾತನ ಹೆಪ್ಪರಗ ಗ್ರಾಮದ ಎಸ್ಡಿಪಿ ಯೋಜನೆಯಡಿಯಲ್ಲಿ 108 ಲಕ್ಷ ರೂಪಾಯಿ ವೆಚ್ಚದ ಸೇತುವೆಯನ್ನು ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಲೋಕಾರ್ಪಣೆ ಮಾಡಿದರು. ನಂತರ ಮಾತನಾಡಿ, ಮಾದನ ಹೆಪ್ಪರ್ಗ ತಾಲೂಕಿನ ದೊಡ್ಡ ಗ್ರಾಮವಾಗಿದ್ದು ಮಹಾರಾಷ್ಟ್ರದ ಗಡಿಭಾಗವಾಗಿದೆ. ಈ ಮಾರ್ಗದಿಂದ ನಿತ್ಯ 100+ ವಾಹನಗಳು ಅಂತಾರಾಜ್ಯ ಹೋಗುತ್ತವೆ. ಅಂದಾಜು 2.80 ಕೋಟಿ ವೆಚ್ಚದಲ್ಲಿ ಸೇತುವೆ ಮತ್ತು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗಲಿದೆ ಎಂದರು. ಜಮಗಾ ಕ್ರಾಸ್ದಿಂದ ಮೋಗಾಬಿವರೆಗೆ, ಹಾಗೆ ದರ್ಗಾ ಶಿರೂರ್ ಗ್ರಾಮದಿಂದ ಡಿಗ್ರಿ ಕಾಲೇಜುವರೆಗೆ 9 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುಮೋದನೆ ಮಾಡಲಾಗಿದೆ ಎಂದರು. ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅಭಿನವ ಶಿವಲಿಂಗ ಸ್ವಾಮೀಜಿ, ಗ್ರಾಮಕ್ಕೆ ಸೇತುವೆ ಅವಶ್ಯಕತೆ ಇತ್ತು, ಈಗ ಅದು ಪೂರ್ಣವಾಗಿದೆ. ಮಳೆಯಿಂದಾಗಿ ಸಂಪರ್ಕ ಕಡಿತವಾಗುತ್ತಿತ್ತು, ಸೇತುವೆಯಿಂದ ಬಹಳ ಅನುಕೂಲವಾಗಿದೆ ಎಂದರು. ಆದರೂ ಒಂದು ಪ್ರಕೃತಿ ಕರೆ ಕೊಡುತ್ತೆ ಎಲ್ಲದಕ್ಕೂ, ಈ ಟೈಮಿಗೆ ಅದು ಆಗ್ಬೇಕಂತ ಹೇಳಿ ಪ್ರಕೃತಿ ಮುನ್ಸೂಚನೆ ಕೊಡುತ್ತೆ. ನೇಚರ್ ಕಾಲ್ ಅಂತ ಏನು ಹೇಳ್ತೀವಲ್ಲ, ಆ ಕರೆ ಕೊಡುತ್ತೆ. ಆ ಕರೆ ಕೊಟ್ಟಾಗ ನಾವು ಎಚ್ಚೆತ್ಕೊಳ್ದೇ ಇದ್ರೆ ಯಾವುದು ಅಪಾಯ ಆಗೋದಿಲ್ಲ. ನಾವು ಕರೆ ಕೊಟ್ಟಾಗೂ ಮರೆತಿದ್ವಿ ಅಂತಂದ್ರೆ ಇಲ್ಲಿ ಏನಾದರೂ ಅವಘಡಗಳು ಸಂಭವಿಸ್ತಾ ಇದ್ದು ಅದನ್ನ ಮನಗಂಡಿರುವಂತಹ ನಮ್ಮ ತಾಲೂಕಿನ ಶಾಸಕರು ಸುಭಾಷ್ ಸರ್ ಗುತ್ತೇದಾರ್ ಅವರು ಇದನ್ನ ಈ ವರ್ಷ ಮಾಡಿ ತೀರ್ಲೇಬೇಕಂತ ತಿಳ್ಕೊಂಡು ಈ ರಸ್ತೆ ಹಾಗೂ ಈ ಸೇತುವೆಯನ್ನ ಬಹಳಷ್ಟು ಶೀಘ್ರದ ಒಳಗಡೆ, ಇದು ಬಹಳ ಬೇಗ ಆಗಬೇಕಾಗಿತ್ತು, ಆದರೆ ಲಾಕ್ಡೌನು ಕೊರೋನಾ ಇದೆಲ್ಲ ಅವಧಿ ಒಳಗಡೆ ಕೆಲಸ ಕಾರ್ಯಗಳು ಸ್ಥಗಿತ. ಬಹಳ ಸುಂದರವಾಗಿ ಕೆಲಸಗಳು ಆಗ್ಯಾವ. ಇನ್ನು ರೈತಗ ಎಷ್ಟು ಹೊಲ್ದಾಗ ಕೆಲಸ ಮಾಡಿದ್ರು ಇನ್ನೂ ಕೆಲಸ ಇರವೆ, ಹಂಗೆ ಇನ್ನೂ ಕೆಲಸ ಅವ. ಗುರುಗಳು ನಮ್ಮ ಇಂದ್ರಗಿದಿಂದ ಮಠತನ್ನು ಕೂಡ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಜಿಡ್ಗ ಕ್ರಾಸ್ದಿಂದ ನಮ್ಮ ಡಿಗ್ರಿ ಕಾಲೇಜ್ ತನ ಒಂದು ಬೀಟ ಜಿಡ್ಗಾ ಕ್ರಾಸ್ದಿಂದ ದರ್ಗಾ ಸೇರೋರ್ ತನ 5 ಕೋಟಿ ರೂಪಾಯಿಗಳು. ಆಮೇಲೆ SDP ಯೋಜನೆ ನಡೆದಾಗ ದರ್ಗಾ ಸೇರಿದಿಂದ ಡಿಗ್ರಿ ಕಾಲೇಜ್ ತನ 4 ಕೋಟಿ, ಸುಮಾರು 9 ಕೋಟಿ ರೂಪಾಯಿ ಇಟ್ಟು ಈಗಾಗಲೇ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗ್ತದೆ, ಎಸ್ಟಿಮೇಟ್ ಚಾಲೂ ಆಗಿ ಟೆಂಡರ್ ಕರೆದು ಕೆಲಸ ಪ್ರಾರಂಭ ಆಗ್ತದೆ. ಬಹುಶಃ ಮಳೆಗಾಲ ಮುಗಿದ ಬಳಿಕ ಆಗ್ತದೆ ಅಂತ ನನಗೆ ಅನ್ನಿಸ್ತದೆ. 9 ಕೋಟಿ ರೂಪಾಯಿ ಇಟ್ಟಿದ್ದೇವೆ, ಯಾಕಂದ್ರೆ ರೋಡ್ ಪೂರಾ ಕಂಪ್ಲೀಟ್ ಮಾಡಿ. ಕ್ಷಮೆ ಕೇಳದಿದ್ದರೆ ಶಾಸಕರ ಮುಂದೆ ಧರಣಿ. ಮಂಜೂರ್ ಅಹ್ಮದ್. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿ ಇತ್ತೀಚೆಗೆ ಆತ್ನೂರ್ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಬಿಟ್ಟು BJP ಪಕ್ಷಕ್ಕೆ ಸೇರ್ಪಡೆಯಾದ ಮುಸ್ಲಿಂ ಸಮುದಾಯದ ಮುಖಂಡರನ್ನು ಅವರು ಮುಸಲ್ಮಾನರೇ ಅಲ್ಲ ಎಂದು ಶಾಸಕ MY ಪಾಟೀಲ್ ಅವರು ಪತ್ರಿಕಾ ಹೇಳಿಕೆ ನೀಡಿದ್ದಾರೆ. ಹಾಗಿದ್ರೆ ನೀವು BJP ಪಕ್ಷದಲ್ಲಿ ಇದ್ದಾಗ ನಿಮಗೆ ಮತ ಹಾಕಿದವರೆಲ್ಲ ಮುಸಲ್ಮಾನರು ಇಲ್ಲವೇ, ಹಾಗೂ ನಾವು ಮುಸಲ್ಮಾನರು ಅಥವಾ ಇಲ್ಲವೋ ಎಂದು ಮುಸ್ಲಿಂ ಸಮುದಾಯಕ್ಕೆ ಸರ್ಟಿಫಿಕೇಟ್ ನೀಡುವವರು ನೀವ್ಯಾರು? ನಿಮಗೆ ಮುಸ್ಲಿಂ ಸಮುದಾಯದ ಮೇಲೆ ಗೌರವ ಇದ್ರೆ ಯಾವುದೇ 2 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಟಿಕೆಟ್ ನೀಡಿ ಗೆಲ್ಲಿಸಿ ನೋಡೋಣ, ಹಾಗೂ APMC ನಿರ್ದೇಶಕ ಮಂಜೂರ್ ಅಹ್ಮದ್ ಅಗರ್ಕೇಡ್ ಪ್ರಶ್ನಿಸಿದ್ದಾರೆ. ನಮ್ಮ ತಾಲೂಕಿನ ಶಾಸಕರು ಒಂದು ನಮ್ಮ ಸಮಾಜದ ಬಗ್ಗೆ ಒಂದು ಕೆಟ್ಟ ಮಾತನ್ನು ಅವರು ಹೇಳಿದರು. ಆ ಪಕ್ಷದಲ್ಲಿ ಸೇರ್ಪಡೆ ಆದವರು ಮುಸಲ್ಮಾನರೇ ಅಲ್ಲ ಅಂತ ಹೇಳಿದರು ಶಾಸಕರು. ನಮ್ಮ ಅನಿಸಿದ ಪ್ರಕಾರ ಶಾಸಕರಿಗೆ ಒಂದು ಸ್ವಲ್ಪ ಅರಿವು ಮರಿವು ಆಗಿರಬಹುದು, ಯಾಕಪ್ಪ ಅಂದ್ರೆ 60 ವರ್ಷ ದಾಟದ ಅವರಿಗೆ ಅರಿವು ಮರಿವು 70 ವರ್ಷ ದಾಟದ ಅವರಿಗೆ ಅರಿವು ಮರಿವು ಆಗಿರಬಹುದು. ಇದು ನೀವು ಒಂದು ಸಮಾಜಕ್ಕೆ ಅವಹೇಳನ ಮಾಡುವಂತ ರೀತಿಯಲ್ಲಿ ನೀವು ಹೇಳಿದ್ರು. ಇದು ಮಾಡಬಾರ್ದು ನೀವು. ಇದು ನೀವು ವಯಸ್ಸಿರ್ತಕ್ಕಂಥದ್ದು ಮಾತಲ್ಲ, ನಿಮ್ದು ಸುಮಾರು 80 ವರ್ಷ ದಾಟಿದೆ ನಿಮಗೆ. ಆದ್ರೂ ನಿಮ್ಮ ವಯಸ್ಸಿಗೆ ಒಂದು ಘನತೆ ಗೌರವ ಕೊಟ್ಟು ನಾವು ನಿಮ್ಮ ಥರ ನಾವು ಮಾತಾಡೋಂಗಿಲ್ಲ. ನೀವು ಒಂದು ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕಾಗಿತ್ತು. ಮುಸಲ್ಮಾನರೇ ಅಲ್ಲಂದ್ರೆ ಏನು ಅರ್ಥ ನೀವು ಮಾತಾಡೋದು? ಅಂದರೆ ನೀವು ಹಿಂದೆ BJP ಪಕ್ಷದಾಗಿದ್ದಾಗ ನಿಮಗೆ ಓಟ್ ಹಾಕಿದವರು ಅವರು ಮುಸಲ್ಮಾನ ಅಲ್ಲದಂಗಾಯ್ತ, ಅವ್ರು ಓಟ್ ತೊಗೊಂಡು ನೀವು ಎಷ್ಟೊತ್ತು ಏನೇನೋ ಮಾಡಿದ್ರಿ ಸರ್ಕಾರದಾಗ ಬಂದ್ರಿ, ಏನೇನೋ ಆದ್ರೂ ನಿಮ್ಮ ಸರ್ಕಾರ ಇತ್ತು ಆ ಟೈಮ್ನಾಗ ನೀವು BJPದಾಗಿದ್ದಿರಿ. ಇಂಥವೆಲ್ಲ ಬಾಲಿಸ್ ಹೇಳಿಕೆಗಳು ತಾವು ಕೊಡಬಾರ್ದು. ಇನ್ನೊಂದು, ನಮ್ಮ ನಾಯಕರಾದ ಶ್ರೀಮಾನ್ ಮಾಲೀಕ ಗುತ್ತಾರ ಸಭೆಗೆ ಮುತ್ತೈದೆ ಭಾಗ್ಯ ಇಲ್ಲ ಅಂತ ನೀವು ಹೇಳಿದ್ರಿ, ಅದು ಕೂಡ ನೀವು ತಪ್ಪು. ಯಾಕಪ್ಪ ಅಂದರೆ ನೀವು ಒಂದು ಮುತ್ತೈದೆ, ನಿಮ್ಮ ಮುತ್ತೈದೆಯವ್ರ ಓಟೇ ಬೇಕಲ್ಲ ನಿಮಗೆ. ಒಂದು ನೀವು ಒಂದು ಹೆಣ್ಣು ಜಾತಿಗೆ ಒಂದು ಅವಮಾನ ಮಾಡಿದ್ರೆ ನೀವು ಪ್ರತಿ ಇದ್ರ ಯಾವುದೋ ಸಮಾಜ ಅಂದರೂ ಬರೋಂಗಿಲ್ಲ. ಪ್ರತಿಯೊಂದು ಒಂದು ಹೆಣ್ಣು ಈ ಮುತ್ತೈದೆ ಭಾಗ್ಯ ಅದು ಪರಮಾತ್ಮನ ಕೊಡುಗೆ, ಅದು ಅದಕ್ಕೆ ಅದನ್ನು ಮಾಡ್ಲಿಕ್ಕೆ ಬರಲ್ಲ. ಮತ್ತು ಅವ್ರ ಮನೆಯವರು ಮತ್ತು ಅವ್ರು ಸಾವು ಬರ್ತಕ್ಕ ಅವ್ರು ಸರಿ ಹೋಗಿರ್ತಾರೆ ಅವರು, ಮತ್ತು ಅವ್ರೇನು ಮಾಡ್ಬೇಕಾಗತ್ತಲ್ಲ. ಅದು ನೀವು ಇದು ಏನು ವಾಡ್ಸ್ ಹೇಳೋದಲ್ಲ, ಇದು ಭಾಳ ತಪ್ಪು ಮಾತಾಡ್ತೀರಿ ನೀವು. ಮುತ್ತೈದೆ ಭಾಗ್ಯ ಇಲ್ಲ ಅವರಿಗೆ ಅಂತ ಹೇಳಿ, ಆದರೆ ನೀವು ಒಂದು ಕೇಳು ಮಾಡೋದು ಮಾತಾಡ್ತೀರಿ ನೀವು. ಈ ಹೇಳಿಕೆ ನೀವು ಕೊಡಬಾರ್ದಾಗಿತ್ತು. ತಾವು ಏನು ಮಾಡಬೇಕು ಇನ್ನು ಮುಂದೆ? ಅಷ್ಟು ನಿಮ್ಗೆ ಇದು ಇತ್ತು ಮುಸಲ್ಮಾನರು ಪಕ್ಷದಾಗ ಸೇರಿದವ್ರು ಅಲ್ಲ,
ಇರಲಿಕ್ಕಿಲ್ಲ, ಅವರು ಮುಖವಾಡ ತರ್ಸ್ಕೊಂಡು ಬಂದಿರು ಅಂತ ನೀವೇನು ಹೇಳ್ತಾ ಇದ್ರಲ್ಲ, ಅಷ್ಟು ನಿಮ್ಗೆ ಇದು ಇದ್ರೆ ಮುಂದಿನ ಎಲೆಕ್ಷನ್ ನಮ್ಮ ಅಫಸಲ್ಪುರ ತಾಲೂಕದು ನೀವು ನಾವು ಎಲ್ಲರೂ ಕಲ್ತು ಸರ್ಕಾರಕ್ಕೆ ಒಂದು ಇದು ಮಾಡೋಣ, ಬ್ಯಾಲೆಟ್ ಪೇಪರ್ನ ಮಾಡ್ಸ ಅಂತ ಹೇಳೋಣ. ಯಾಕಂದ್ರೆ ನಿಮ್ಮ ಬ್ಯಾಲೆಟ್ ಪೇಪರ್ಗಳಿಗೆ ಒಂದೊಂದು ಫೋಟೋ ಹಚ್ಚಿನ ಓಟ್ ಹಾಕ್ಬಿಡ್ತೀವಿ, ತೋರಿಸ್ತೀವಿ ನಾವು ಮುಸಲ್ಮಾನ್ ನಮ್ಗೆ ಏನಿದ್ದೀವಿ ಅಂತ ನಮ್ಗೆ ಮಾತ್ರ. ಮುಂದಿನ ಮುಂಬರುವ ಚುನಾವಣೆಗಳಲ್ಲಿ ನಾವು ಮುಸಲ್ಮಾನ್ ಏನಿದ್ದೀವಿ ಅಂತ ಒಂದು ಬ್ಯಾಲೆಟ್ ಪೇಪರ್ನ ಮಾಡಿಸಿ ನಾವು ಒಂದು ಫೋಟೋ ಹಚ್ಚಿ ತೋರಿಸ್ತೀವಿ ನಿಮ್ಗೆ, ನಾವು ಯಾರಿದ್ದೀವಿ ನೋಡಿ, ನಾವು ಮುಸಲ್ಮಾನ್ ಇದ್ದೀವ ಇಲ್ಲ ಅಂತ ನೋಡ್ರಿ. ಇಂಥ ಹೇಳಿಕೆಗಳು ತಾವು ಕೊಡೋದು ಮತ್ತು ಸ್ವಲ್ಪ ವಿಚಾರ ಮಾಡಬೇಕು. ಜನರಿಗೆ ತಾಲೂಕಿನ ಜನರಿಗೆ ಗೊತ್ತಿದೆ ಮಾಲಿಕ ಮುಖ್ಯ ಸಾಹೇಬ್ ಏನು ಅದಾರ ಅಂತ ಹೇಳಿ. ಯಾಕಂದ್ರೆ ಅವ್ರು ಓಟ್ ಕೇವಲ 500,000 ಓಟ್ ಅದ ಅಂದ್ರೆ 6 ಸಲ ಶಾಸಕರು ಮಾಡೋದಪ್ಪ ತಾಲೂಕಿನ ಜನ ಅಂದ್ರೆ ಸುಮ್ಮ ಮಾಡಿಲ್ಲ ಶಾಸಕರು, ನೀವು ಅರ್ಥ ಮಾಡ್ಕೋಬೇಕು ಮಾತು. ಅವ್ರು ಯಾಕೆ ಎಲ್ಲ ಸಮಾಜದವ್ರಿಗೆ ಅವ್ರು ತಗೊಂಡು ಹೋಗ್ತಾರೆ ಎತ್ತಿ ಹಿಡಿತಾರೆ ಅಂತೇಳಿ ಮಾಡ್ತಾರೆ. ಅವ್ರಿಗೆ ಯಾವ್ದು ಜನ ಅಷ್ಟು ಮೂರ್ಖರಲ್ಲ ನಮ್ಮ ತಾಲೂಕಿನ ಜನ. 6 ಸಲ ಅವ್ರಿಗೆ ಶಾಸಕರು ಮಾಡ್ಯಾರಪ್ಪ ಅಂದ್ರೆ ಒಂದು ಎದುರು ಇದ್ದಲ್ಲೇ ಮಾಡಿರ್ತಾರೆ ಯಾರಾದ್ರೂ ಬಿ ಅದು ಅಷ್ಟು ಇದು ಇತ್ತು ಅಂದ್ರೆ ನೀವು ಆಗ್ತೀರಿ ಎಷ್ಟೋ ಸಲ. ಅದೇನು ನೀವು ನಿಮ್ಮ ಒಂದು ಟೈಮ್ ಇತ್ತು ಲಾಸ್ಟ್ ಬಾ ಗಳಿಗೆ ಅದಂತ ಹೇಳಿ ನೀವೆಲ್ಲ ಜನರ ಬಳಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾಗ ಜನ ಇದೊಂದ್ಸಲ ಲಾಸ್ಟ್ ಅದ ಅಂತೇಳಿ ನಿಮ್ಮ ಒಂದು ಕರುಣೆ ತೋರ್ಯಾರ. ಆ ಕರುಣೆ ತೋರಿದಕ್ಕೆ ನೀವು ಇನ್ನೊಂದು 2 ವರ್ಷ ಕ್ರೀಡೆ ಇದ್ದಕ್ಕೆ ಒಂದು ಸ್ವಲ್ಪ ಸರಿಯಾಗಿ ನಿಭಾಯಿಸ್ಕೊಂಡು ಹೋದ್ರೆ ಅದು ನಿಮಗೆ ಒಳ್ಳೆಯದು. ಯಾಕೆ ಮುಂಬರುವಂಥ ಚುನಾವಣೆಗಳಲ್ಲಿ ನಿಮ್ಗೆ ಎಲ್ಲ ಸಮಾಜದವ್ರಂತೂ ನಿಮ್ಗೆ ಪಾಠ ಕಲಿಸೋದು ಇದ್ದಿದ್ದೇ ಅದ. ಅದು ನೀವು ಕೂಡ ನೋಡ್ತೀರಿ ಮುಂದಿನ ಸಲ ಮುಂದೆ ಮುಂಬರುವಂಥ ಚುನಾವಣೆಗಳು ನೋಡ್ತೀರಿ. ಮತ್ತು ತಾವು ಬಹಿರಂಗವಾಗಿ ಒಂದು ನಮ್ಮ ಮುಸ್ಲಿಂ ಸಮಾಜಕ್ಕೆ ಮತ್ತು ಏನು ಮುತ್ತೈದು ಭಾಗ್ಯ ಅಂತೇಳಿ ಹೇಳಿರಿ, ನೀವು ಒಂದು ಹೆಣ್ಣು ಮಗಳಿಗೆ ನೀವೇನು ಇದು ಮಾಡಿರಲ್ಲ, ಒಂದು ಪದ ಕೆಟ್ಟ ಪದ ಬಳಸಿರಲ್ಲ, ನೀವು ಬಹಿರಂಗವಾಗಿ ಕ್ಷಮೆ ಆಚರಿಸಬೇಕು. ಒಂದು ವೇಳೆ ನೀವು ಕ್ಷಮೆ ಆಚರಿಸಲಿಲ್ಲಪ್ಪ ಅಂತಂದ್ರೆ ನಾವು ಮುಸಲ್ಮಾನರು ಬಂದು ನಿಮ್ಮ ಮನೆಯ ಮುಂದೆ ಧರಣಿ ಮಾಡಿ ಧರಣಿ ಸತ್ಯಾಗ್ರಹ ಕೂಡ್ತೀವಿ. ಇದು ನೀವು ಕ್ಷಮೆ ಕೇಳಬೇಕು ನಮ್ಮ ಸಮಾಜ ಮುಸಲ್ಮಾನರ ಅಂದ್ರೆ ಇದು ಭಾಳ ಭಾಳ ಇದು ಅಂತಾರೆ ಮಾತಿದ್ರು. ಮತ್ತೇನು ಅರ್ಥ ಏನು ಇದನ್ನು ಕೇಳೋದು ನಿಮ್ಗೆ ಇನ್ನೊಂದು ತೊಂದರೆ ಏನು ಆಗುತ್ತೆ? ಇದು ಬರೀ ಇದು ಒಂದೇ 100 ಅಲ್ಲ, ಇದು 100 ಪ್ರಾರಂಭದ್ರಿ. ಇದು ಬರೀ ಇನ್ನು ಮುಂದೆ ಬರೋಂಥ ದಿನಗಳಲ್ಲಿ ಇನ್ನೂ ಬಹಳಷ್ಟು ಪ್ರೋಗ್ರಾಮ್ಗಳು ನೋಡಬೇಕು. ಕೆಲವೇ ದಿನಗಳಲ್ಲಿ ಅಫಜಲ್ಪುರದಲ್ಲಿ ಒಂದು ಬೃಹತ್ ಪ್ರೋಗ್ರಾಮ್ ಮಾಡ್ತೀವಿ ನಾವು. 1,000 ಗಟ್ಟಲೆ ಮುಸಲ್ಮಾನರು ಬಿಜೆಪಿ ಪಕ್ಷ ಸೇರ್ಪಡೆ ಆಗ್ತಾರೆ. ಅದು ನಿಮಗೆ ನೋಡೋ ಆಗಲ್ಲ, ಗೊತ್ತಿದೆ ನಮ್ಗೆ ಎಲ್ಲ ರಾಜಕೀಯ ಅಂದ್ರೆ ಎಲ್ಲ ಗೊತ್ತಿರ್ತದೆ ಎಲ್ಲೆಲ್ಲಿ ಏನೇನು ಆಗಾದ ಅಂತ. ಅವೆಲ್ಲ ಆಗಬಾರ್ದು ಮುಂದಿನ ವರ್ಗಿಸಿ ನೀವೆಲ್ಲ ನಿಮ್ದು ಹೆಸರು ಖರಾಬ್ ಆಗ್ಲಿಕ್ಕೆ. ಈಗ ನೀವು ನೋಡಿರಿ ಕೆಲವೊಂದು ಪೇಪರ್ನಲ್ಲಿ ಬಂದಿದ್ದಾರೆ ಶಾಸಕರಿಗೆ ಬೇಸತ್ತು ಮುಸಲ್ಮಾನರು ಹೋಗ್ಯಾರ ಅಂತ ಅಂದ್ರೆ ಅದು ನಿಮ್ದು ಇರೋದು ನೀವು ನೋಡ್ಕೋಬೇಕು. ನಾವೇನು ನಮ್ಮ ಪ್ರಕಾರ ನಾವೇನು ಹೇಳ್ತೀವಿ, ನಮ್ಮ ಶಾಸಕ ನಮ್ಮ ಮಾಜಿ ಶಾಸಕ ಮಾಲಿಕ ಉತ್ತರವನ್ನು ನೆಚ್ಚಿಕೊಂಡು ಜನ ಬಂದಾರ. ಅದು ನೀವು ನಿಮ್ಮ ಖರ್ಗೆ ಸಾಹೇಬರಲ್ಲಿ ನಿಮ್ದು ನ್ಯೂಸ್ ಹೋಗಿರ್ಬೇಕು, ನಿಮ್ದು ಏನಾದ್ರು ತೊಂದರೆ ಅದು ನಮ್ಗೆ ಗೊತ್ತಿಲ್ಲ. ನೀವು ಅದು ನಿಮ್ಮ ಮನೆ ತಂದ ಇಲ್ಲಿ ಯಾರಾದ್ರೂ ಯಾವ್ದಾದ್ರು ಸಮಾಜ ಮ್ಯಾಗೆ ಹಾಕೋದ್ಕೊಂಡ್ರದು ಈಗ ಮುಂದೆ ಎಲ್ಲ ಮಂದಿ ಉಳಿತಾರಲ್ಲ ಮುಸಲ್ಮಾನರು ಉಳಿತಾರಲ್ಲ. ಮುಸಲ್ಮಾನರೇ ನಿಮ್ಮ ಕಾಂಗ್ರೆಸ್ ಪಕ್ಷದ ಜಾಗೀರಾರವರು ನಿಮಗೆ ಓಟ್ ಹಾಕ್ಬೇಕಂತ ಅದನ್ನು ಬರೆದಿದ್ದು ಕೊಟ್ಟಿರ್ತಲ್ಲ. ನೀವು ಹೇಳಿದ ಲೆಕ್ಕ ನೋಡಿದ್ರೆ ಈ ನಮ್ಮ ಹೇಳಿದ್ರು ನೀವು ಅದೇನಂತಾರಲ್ಲ ಮುಸಲ್ಮಾನರಿಗೆ ನಮಗೆ ಬಿಟ್ಟರೆ ಭಾಗ ಇಲ್ಲ ಮುಂದೆ ಹೋದ್ರೆ ಜಾಗ ಇಲ್ಲ ಅನ್ನೋದು ಮಾತ್ರ ಹೇಳಿದ್ರು ಯಾಕೆ ಇಲ್ಲ ಜಾಗ. ಆದರೆ ಸಭೆ ಇದು ಇಂಥ ಕೀಳು ಮಟ್ಟದ ಪದ ನೀವು ಬಳಸಬಾರ್ದು. ನಿಮ್ಮ ತಾಲೂಕಿನ ಶಾಸಕರು ಒಂದು ಘನತೆಯ ಮೇಲೆ ಒಂದು ಹುದ್ದೆಯ ಮೇಲೆ ಇದ್ರು ಈ ಇಂಥ ಪದಗಳು ನೀವು ಬಳಸಬಾರ್ದು. ಅದಕ್ಕೆ ಕ್ಷಮೆ ಆಚರಿಸ್ಬೇಕು ನೀವು ನಮ್ಮದು ಇದು ಇಲ್ಲಪ್ಪ. ನಿಮ್ಮ ಮನೆ ಮುಂದೆ ಬಂದು ಧರಣಿ ಕೊಟ್ಕೊಂಡಿರ್ತೀವಿ ನಾವೆಲ್ಲ ಮುಸಲ್ಮಾನ. Admission are open for 2021-22 with new technology. Keeping COVID-19 restrictions into consideration, Diamond Group of Institution is focusing on standard norms. Vijayapurada Uttamavada Shikshana Samste Enisikondiruva Diamond Group of Institution nalli 2021-22 salina praveshagalu prarambhavagide. Kannada hagu English medium primary school praveshagalu prarambhavagive. ಡೈಮಂಡ್ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಹೈಸ್ಕೂಲ್ಗಳ 2021-22 ಸಾಲಿನ ಆನ್ಲೈನ್ ಅಡ್ಮಿಷನ್ ಮಾಡಿಕೊಳ್ಳಲಾಗುತ್ತಿದೆ. ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಡ್ಯಾನಿಶ್ ಉರ್ದು ಪ್ರೈಮರಿ ಹಾಗೂ ಜಾಸ್ಮಿನ್ ಉರ್ದು ಮೀಡಿಯಂ ಹೈಸ್ಕೂಲ್ಗಳ ಅಡ್ಮಿಷನ್ಸ್ ಪ್ರಾರಂಭ. ಎಸ್ಎಸ್ ಮನಹಳ್ಳಿ ಆರ್ಟ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಹಾಗೂ ಡೈಮಂಡ್ ಡಿಗ್ರಿ ಕಾಲೇಜ್ನ ಆನ್ಲೈನ್ ಅಡ್ಮಿಷನ್ಸ್ಗಳು ಮಾಡಿಕೊಳ್ಳಲಾಗುತ್ತಿದೆ. ಸ್ಟೂಡೆಂಟ್ಸ್ಗಳ ಅನುಕೂಲಕ್ಕಾಗಿಯೇ ಮನೆಯಲ್ಲಿಯೇ ಕುಳಿತು ಅಭ್ಯಾಸಿಸಲು ಆನ್ಲೈನ್ ಕ್ಲಾಸಸ್ ವ್ಯವಸ್ಥೆ ಮಾಡಲಾಗಿದೆ. ಲೇಟೆಸ್ಟ್ ಮೆಥಡ್ಸ್ನ ಟೀಚಿಂಗ್, ಹೊಸ ತಂತ್ರಜ್ಞಾನದ ಕೋಚಿಂಗ್ಗಳು ನುರಿತ ಟೀಚಿಂಗ್ ಸ್ಟಾಫ್ಸ್ಗಳಿಂದ ಹೇಳಿಕೊಡಲಾಗುವುದು. ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಫಿಸಿಕಲ್ ಟ್ರೈನಿಂಗ್ಗಾಗಿ ಪ್ಲೇಗ್ರೌಂಡ್ ಮತ್ತು ಸ್ಕೂಲ್ ವ್ಯಾನ್ ಸೌಲಭ್ಯ ಇದೆ. ವಿಶೇಷವಾಗಿ KAS ತರಬೇತಿ ಸೌಲಭ್ಯ ಕೂಡ ಲಭ್ಯ. ತಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಆನ್ಲೈನ್ ಪ್ರವೇಶ ಪಡೆಯಲು ಸಂಪರ್ಕಿಸಿ 8722927816 8660932497 9945110426 8082538 34 ಹಾಗೂ ನಮ್ಮ ವೆಬ್ಸೈಟ್
www.diamondedu.org ನಲ್ಲಿ ಲಾಗಿನ್ ಆಗಿ ಆನ್ಲೈನ್ ಅಡ್ಮಿಷನ್ ಇಂದೇ ಮಾಡಿಸಿಕೊಳ್ಳಿ. ನಮ್ಮ ಸ್ಥಳ ಡೈಮಂಡ್ ಎಜುಕೇಶನ್ ಸೊಸೈಟಿ, ನಿಯರ್ ಗುನ್ನಾಪುರ್ ರೋಡ್, ನಿಯರ್ ಗಾಂಧಿನಗರ್, ವಿಜಯಪುರ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.